ಏನ್ ಮಾಡ್ತೀರಿ ದೇಶದ ಪ್ರಧಾನಮಂತ್ರಿ ಆ ಶಾಲ್ ಮಾಡಿತ್ತು ನಮ್ಮ ಗೌಡನ ಈ ರಾಜ್ಯದ ಮುಖ್ಯಮಂತ್ರಿನ ಕುಮಾರಸ್ವಾಮಿಯವರನ್ನ ಆ ಶಾಲ್ ಮಾಡಿತ್ತು ಸರ್ ಪ್ರಧಾನಿ ಮಾಡಿತ್ತು ಅದನ್ನ ಹೇಳಿದ್ನಲ್ಲ ಮಾಡಿತ್ತು ಅದರ ಬಗ್ಗೆ ಅಗೌರವ ಮಾಡಿತ್ತು ಅಂತಂದ್ರೆ ರಾಜ್ಯದ ಜನತೆ ತೀರ್ಮಾನ ಜೆಡಿಎಸ್ನವರಿಗೆ ಬಗ್ಗೆ ಇವತ್ತು ಇಡೀ ನಾಡಿನ ಜನರಲ್ಲಿ ಒಂದು ಮಾತಿತ್ತು ಇದು ಮಣ್ಣಿನ ಮಕ್ಕಳ ಪಕ್ಷ ರೈತರ ಪರವಾದ ಪಕ್ಷ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಒಂದು ಮಾತಿತ್ತು ನೆನ್ನೆ ಅವರು ವಿಧಾನ ಪರಿಷತ್ತಿನಲ್ಲಿ ರೈತ ವಿರೋಧಿ ಕಾಯ್ದೆಗಳು ಜಾರಿಗೆ ಬರಲಿಕ್ಕೆ ಅಂಗೀಕಾರ ಆಗಲಿಕ್ಕೆ ಇವತ್ತು ಜೆಡಿಎಸ್ ಪಕ್ಷ ಬೆಂಬಲಿಸಿದೆ ಅಂತ ಹೇಳಿ ಗೊತ್ತಾಗಿದೆ ಹಾಗಾಗಿ ಜೆಡಿಎಸ್ ಪಕ್ಷದ ಇನ್ನೊಂದು ಮುಖ ಈ ನಾಡಿನ ಅನ್ನದಾತರಿಗೆ ಈ ನಾಡಿನ ಮಣ್ಣಿನ ಮಕ್ಕಳಿಗೆ ಗೊತ್ತಾಗಿದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಪ್ರಾರಂಭಿಕ ಹಂತದಲ್ಲಿ ಸನ್ಮಾನ್ಯ ದೇವೇಗೌಡರು ನಾನು ಇಬ್ಬರು ಈ ವಿಧೇಯಕವನ್ನ ಈ ತಿದ್ದುಪಡಿಯನ್ನ ವಿರೋಧ ಮಾಡಿದ್ವು ನಂತರ ನಾವು ಇದರಲ್ಲಿ ಬದಲಾವಣೆ ಮಾಡಲಿಕ್ಕೆ ಕಾರಣ ಕಳೆದ ವಿಧಾನಸಭೆಯ ಕಲಾಪದಲ್ಲಿ ನಾನು ಕೆಲವು ಸಲಹೆಗಳನ್ನು ಈ ತಿದ್ದುಪಡಿಯ ಬಗ್ಗೆ ಇರತಕ್ಕಂತ ಮಾರಕ ಅಂಶಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಾಗ ಸರ್ಕಾರ ಕೆಲವು ತಿದ್ದುಪಡಿಯನ್ನು ಕೈ ಬಿಡತಕ್ಕಂಥದ್ದು ತೀರ್ಮಾನ ಮಾಡಿದ್ದಾರೆ ಇದನ್ನ ರೈತ ಸಂಘದ ಮುಖಂಡರುಗಳು ಏನು ನಮ್ಮ ಪಕ್ಷದ ಬಗ್ಗೆ ದೂರ್ತಾರೆ ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ ಬೆಳಿಗ್ಗೆ ರೈತರಿಗೆ ನೀರು ಕುಡಿಸಿದ್ರು ಮಧ್ಯಾಹ್ನದ ಮೇಲೆ ಬಂದು ಅವರಿಗೆ ಬಾಯಿಗೆ ಮಣ್ಣು ಹಾಕಿದ್ರು ಅಷ್ಟೇ ಮಣ್ಣಿನ ಮಕ್ಕಳು ಪಕ್ಷ ಅಲ್ಲ ಮಣ್ಣಿನ ಹೆಸರಿನಲ್ಲಿ ಅವರು ಮಣ್ಣಿನ ಮಕ್ಕಳಿಗೆ ಇಷ್ಟು ದಿವಸ ಮೋಸ ಮಾಡಿದ್ರು ಈಗ ಎಲ್ಲ ಅವರು ಸುಖವಾಗಿದ್ದಾರೆ ಅವರು ಅಧಿಕಾರ ಉಂಡಿದ್ದಾರೆ ಆ ಕಾರಣಕ್ಕೆ ಈಗ ಮೋಸ ಮಾಡಬೇಕು ಅನಿಸಿದೆ ಮೋಸ ಮಾಡ್ತಾರೆ ರೈತರ ವಿಚಾರದಲ್ಲಿ ಯಾರು ಯಾವಾಗ ಹೇಗೆ ಮೋಸ ಮಾಡ್ತಾರೆ ಹೇಗೆ ಅವರ ಬಾಯಿಗೆ ಮಣ್ಣನ್ನು ಹಾಕ್ತಾರೆ ಹೇಗೆ ಅವರಿಗೆ ಬೆಳಗಿನ ಸಂದರ್ಭದಲ್ಲಿ ನೀರು ಕುಡಿಸ್ತಾರೆ ಆಮೇಲೆ ಹೇಗೆ ಮಣ್ಣನ್ನು ಹಾಕ್ತಾರೆ ಅನ್ನೋದನ್ನು ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ನೋಡಿದ್ದಾರೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಹೋಗಿ ಕೂತಿದ್ದಾರೆ ಎಲ್ಲರೂ ಕೂತಿದ್ದಾರೆ ಬಳಕೆ ಮಾಡ್ಕೊಂಡಿದ್ದು ಮಾತ್ರ ರೈತರನ್ನು ಪಾಪ ರೈತರು ಮಾತ್ರ ಅದೇ ಸ್ಥಾನದಲ್ಲೇ ಇದ್ದಾರೆ ಮೇಲ್ಗಡೆ ಹೋಗಿರುವಂಥದ್ದು ಯಾಕೆ ಕೊಡಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಗೊತ್ತಿಲ್ವೇ ಮಾನ್ಯ ರೈತ ಮುಖಂಡರಾಗಿರುವಂಥ ಕೊಡಿಹಳ್ಳಿ ಚಂದ್ರಶೇಖರ್ ಅವರು ಹಲವು ರೈತ ಮುಖಂಡರು ಯಾರ್ಯಾರು ಹೇಗೆ ರೈತರನ್ನು ಬಳಕೆ ಮಾಡಿಕೊಂಡ್ರು ಅಂತ ತಮ್ಮ ಗಮನಕ್ಕೂ ಇಲ್ವೇ ಯಾವ್ಯಾವ ರೈತ ಮುಖಂಡರು ಯಾವ್ಯಾವ ಕೃಷಿ ಜಮೀನನ್ನು ರಿಯಲ್ ಎಸ್ಟೇಟ್ ಮಾಡೋಕೆ ಅವರದ್ದೇ ಹಿತಾಸಕ್ತಿಯ ಮೂಲಕವಾಗಿ ಮಾಡಿಕೊಟ್ರು ಅನ್ನೋದು ತಮಗೆ ಗೊತ್ತಿಲ್ವೇ ಈಗ ಬೇರೆ ವಿಚಾರಗಳು ಬಂದಾಗ ರಿಯಲ್ ಎಸ್ಟೇಟನ್ನು ಬೇರೆದವ್ರು ಮಾಡುವಂಗಿಲ್ಲ ಕೃಷಿಯೇತರರು ಯಾರೂ ಕೂಡ ಜಮೀನನ್ನು ಖರೀದಿ ಮಾಡೋದಿಲ್ಲ ಅನ್ನೋ ವಾದವನ್ನು ಮಾಡ್ತಾ ಇದ್ದೀರಾ ಓಕೆ ಸೊ ಇರೋರನ್ನೇ ಈಗ ಬೇಕಾಬಿಟ್ಟಿಯಾಗಿ ಇರುವಂಥ ಜಮೀನನ್ನು ರಿಯಲ್ ಎಸ್ಟೇಟ್ ಮಾಡಿಕೊಂಡ್ರಲ್ಲ ತಮಗೆ ಆ ವಿಚಾರ ಗೊತ್ತಿಲ್ವಾ ಆಗ ಯಾಕೆ ಈ ಧ್ವನಿ ಎತ್ತಲಿಲ್ಲ ಆಗ ಯಾಕೆ ವಿಚಾರಗಳು ಬರಲಿಲ್ಲ ರೈತ ಮುಖಂಡರು ಮಾಡಿದರೆ ಓಕೆ ಇನ್ನುಳಿದಂಥವ್ರು ಮಾಡಿದರೆ ತಪ್ಪು ಇದು ಯಾವ ಕಾನೂನು ರೈತರ ಬಗ್ಗೆ ಕಾಳಜಿ ಇರುವಂಥ ರೈತ ಮುಖಂಡರೆಲ್ಲ ಎ ಪಿ ಎಂ ಸಿಗಳಲ್ಲಿ ದಲ್ಲಾಳಿಗಳು ಲೂಟಿ ಹೊಡಿತಾ ಇದ್ರು ರೈತರಿಂದ ಅದನ್ನು ಯಾರೂ ಕೂಡ ಖಂಡಿಸ್ಲಿಲ್ಲ ಅದನ್ನು ಯಾರೂ ವಿರೋಧಿಸ್ಲಿಲ್ಲ ಅವಾಗ ಯಾರೂ ಮಾತನಾಡಲಿಲ್ಲ ಅವಾಗ ರೈತರ ನೆನಪಾಗಲಿಲ್ಲ ನಮಗೆ ಆವಾಗ ರೈತರ ಹಿತಾಸಕ್ತಿಗಳು ತಮಗೆ ನೆನಪಾಗಲಿಲ್ಲ ಆಗ ಒಂದು ಕಡೆಗೆ ಪರ್ಚೇಸ್ ಮಾಡೋರ ಹತ್ರನೂ 7-8% ದುಡ್ಡು ಹೊಡಿತಾ ಇದ್ರು ದಲ್ಲಾಳಿಗಳು ರೈತರು ತಾವು ಬೆಳೆದಂಥದ್ದನ್ನು ಮಾರಾಟ ಮಾಡೋಕ್ಕೆ ಬಂದರೆ ಅವ್ರ ಹತ್ರನೂ 6-7% ದುಡ್ಡನ್ನು ಹೊಡಿತಾ ಇದ್ರು ಏನೂ ಕೆಲಸ ಮಾಡದೆ ದಲ್ಲಾಳಿಗಳು 1,00,000 14,000-15,000 ದುಡ್ಡನ್ನು ತೊಗೊಂಡು ಹೋಗ್ತಾ ಇದ್ರು ಆಗ ರೈತ ಮುಖಂಡರು ಎಲ್ಲಿ ಹೋಗಿದ್ರಿ ಆಗ ರೈತರ ಕಾಳಜಿ ತಮಗೆ ನೆನಪಾಗಲಿಲ್ಲ ಆಗ ರೈತರ ನೋವು ತಮಗೆ ನೆನಪಾಗಲಿಲ್ಲ ಆದರೆ ರೈತರ ಸಂಕಟಗಳು ತಮಗೆ ನೆನಪಾಗಲಿಲ್ಲ ಈ ಪ್ರಶ್ನೆ ಕೂಡ ಎದ್ದೇಳುತ್ತೇವೆ ಅಲ್ವಾ ರೈತ ಮುಖಂಡರುಗಳೇ ಈ ಪ್ರಶ್ನೆಗಳಿಗೆ ತಮ್ಮ ಬಳಿ ಉತ್ತರ ಇಲ್ಲ ಮೊನ್ನೆ ಚರ್ಚೆಯಲ್ಲೂ ಕೂಡ ಈ ವಿಚಾರವನ್ನು ಎತ್ತಿದೆ ಯಾವೊಬ್ಬ ರೈತ ಮುಖಂಡರು ಕೂಡ ಈ ವಿಚಾರದಲ್ಲಿ ಉತ್ತರವನ್ನು ಕೊಡಿ ನೋಡೋಣ ಬಹಳ ಹೇಳ್ತೀರಿ ಎಲ್ಲರೂ ಕೂಡ ರೈತರ ಪರವಾಗಿ ಅಂತೇಳಿ ಕಮೋನ್ ಐಸೆ ಎಲ್ಲರೂ ರೈತರ ಪರವಾಗಿ ಇರೋದಾಗಿದ್ರೆ ರೈತರು ಈ ಸಂಕಷ್ಟದಲ್ಲಿ ಯಾಕೆ ಬೀಳ್ತಾ ಇದ್ರು ರೈತರು ಈ ನೋವನ್ನು ಯಾಕೆ ಅನುಭವಿಸ್ತಾ ಇದ್ರು ನಿಮಗೆ ಇಷ್ಟ ಬಂದಾಗ ಮಾತ್ರ ರೈತರನ್ನ ಬಳಕೆ ಮಾಡಿಕೊಂಡ್ರು ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ರೈತರನ್ನ ಬಳಸಿಕೆ ಮಾಡಿಕೊಂಡ್ರಿ ಪಾಪ ಅವರಿಗೆ ನಿಜವಾದಂಥ ಕಷ್ಟದಲ್ಲಿದ್ದಾಗ ಅವರ ಧ್ವನಿ ಪರವಾಗಿ ಯಾರೂ ನಿಂತ್ಕೊಳ್ಳಿಲ್ಲ ನೀವು ಕೇವಲ ಕಾನೂನಿನ ವಿಚಾರದಲ್ಲಿ ಮಾತ್ರ ಮಾತಾಡ್ತೀರಾ ಕಾಯ್ದೆ ವಿಚಾರದಲ್ಲಿ ಮಾತ್ರ ಮಾತಾಡ್ತೀರಾ ನಿಜವಾಗಿಯೂ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ವಿಚಾರದಲ್ಲಿ ಯಾರೂ ಮಾತನಾಡ್ತಾ ಇಲ್ಲ ರಾಜಕೀಯ ಹಿತಾಸಕ್ತಿಗಳು ಯಾವ ಹಿತಾಸಕ್ತಿಗಳು ನಿಮ್ಮ ಹಿತಾಸಕ್ತಿಗಳು ಅದನ್ನು ಬೇಕಾಗಿಲ್ಲ ರೈತರ ನಿಜವಾದಂಥ ಸಮಸ್ಯೆಗಳನ್ನು ಕೇಳಿ ರೈತರ ನಿಜವಾದಂಥ ಅನುಭವಿಸ್ತಾ ಇರುವಂಥ ನೋವನ್ನು ಕೇಳಿ ದಲ್ಲಾಳಿಗಳು ತಲೆ ಮೇಲೆ ಹೊತ್ಕೊಂಡು ಮೆರಿಬೇಡಿ ದಲ್ಲಾಳಿಗಳು ಕೋಟ್ಯಾಧೀಶ್ವರರಾಗಿದ್ದಾರೆ
ನನ್ನ ರೈತ ಎಲ್ಲಿ ಕೋಟ್ಯಾಧೀಶ್ವರ ಆದ ಹೇಳಿ ರೈತ ಮುಖಂಡರುಗಳೇ ಉತ್ತರ ಕೊಡಿ ಇದಕ್ಕೆ ಕೊಡಿ ಉತ್ತರವನ್ನ ನೋಡೋಣ ಯಾರಾದರೂ ರೈತ ಮುಖಂಡರುಗಳು ಓಕೆ ನನ್ನ ಸಹೋದ್ಯೋಗಿ ಸುಕೇಶ್ ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಕೇಶ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ನಾಯಕರುಗಳು ರೈತ ಮುಖಂಡರುಗಳು ರೈತರನ್ನ ಹೇಗೆ ಹೇಗೆ ಬಳಕೆ ಮಾಡಿಕೊಂಡ್ರು ಬೆಳಗ್ಗೆ ನೀರು ಕುಡಿಸಿದ್ರು ಮಧ್ಯಾಹ್ನ ಮಣ್ಣು ತಿನ್ನಿಸಿದ್ರು ವಿಷಾರೆ ಕುಡಿಸಿದ್ರು ಯಾರ್ಯಾರು ಹೇಗೆ ಹೇಗೆ ಬೇಕು ಹಾಗಾಗಿ ರೈತರನ್ನ ಬಳಕೆ ಮಾಡಿದ ಹಲವು ಉದಾಹರಣೆಗಳಿದ್ದಾವೆ ಬಟ್ ಈಗ ಇದು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳೋಕೆ ಆರಂಭ ಆಗ್ತಾ ಇದೆಯಾ ಅಂತ ಖಂಡಿತ ಹೌದು ಅರುಣ್ ಯಾಕಂತಂದ್ರೆ ಈ ವಿಚಾರದಲ್ಲಿ ನಿನ್ನೆ ವಿಧಾನ ಪರಿಷತ್ತಲ್ಲಿ ಆದಂತ ಬೆಳವಣಿಗೆ ಅಂದ್ರೆ ಸರ್ಕಾರದ ಜೊತೆಗೆ JDS ಕೈ ಜೋಡಿಸಿದ ಒಂದು ಕಡೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ರೈತರಿಗೆ ಬೆಂಬಲ ಕೊಟ್ಟು ಪ್ರತಿಭಟನೆಯನ್ನ ಮಾಡಿದಂತ ರೀತಿ ಇದು ಹೆಚ್ಚು ಒಂದು ಇವತ್ತು ರಾಜಕೀಯವಾಗಿ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ಜೊತೆಗೆ ಕನ್ನಡ ಪರ ಹೋರಾಟಗಾರರು ರೈತ ಹೋರಾಟಗಾರರು ಕೂಡ ಆ ಒಂದು JDS ಅಥವಾ ಕುಮಾರಸ್ವಾಮಿ ಅವರ ಸ್ಟ್ಯಾಂಡ್ ಅನ್ನು ಖಂಡಿಸಿ ಮಾತನಾಡಿರುವಂಥದ್ದು ಅಂದ್ರೆ ಇವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ನಿಲುವನ್ನು ಬದಲಿಸಿಕೊಂಡು ಹೋಗ್ತಾ ಇದ್ದಾರೆ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷವಾಗಿ ರೈತರ ವಿಚಾರದಲ್ಲಿ ಈ ರೀತಿಯ ಒಂದು ಅಂದ್ರೆ ಅವ್ರಿಗೆ ಇದ್ದಂಥ ಇಮೇಜು ರೈತರ ಪರವಾದಂಥ ಸರ್ಕಾರ ರೈತರ ಪರವಾದಂಥ ಪಕ್ಷ ಅನ್ನುವಂಥ ಇಮೇಜನ್ನ ಇಟ್ಕೊಂಡು ಇವತ್ತು ತಮ್ಮ ರಾಜಕೀಯ ಅನುಕೂಲಕ್ಕೆ ತಕ್ಕಂತೆ ರೈತರನ್ನೇ ಬಲಿ ಕೊಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು ಸಾಕಷ್ಟು ರಾಜಕೀಯವಾಗಿ ವಿವಾದಾತ್ಮಕವಾದಂಥ ತಿರುವನ್ನು ಕೂಡ ಆ ಒಂದು ನಿಲುವು ಪಡಿತಾ ಇರುವಂಥದ್ದು ಸ್ವತಃ JDSನ ರಾಜ್ಯಾಧ್ಯಕ್ಷರು ಒಪ್ಪಿಕೊಂಡಂತೆ ಈ ನಿಲುವಿನ ವಿಚಾರದಲ್ಲಿ ಪಕ್ಷದಲ್ಲೇ ಗೊಂದಲ ಇತ್ತು ಅನ್ನುವಂಥದ್ದು ಅಂದರೆ ಆ ರೀತಿಯ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥದ್ದೇ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದು ಇವೆಲ್ಲವನ್ನು ನೋಡ್ತಾ ಇದ್ರೆ ಈ ಒಂದು ನಡೆಯ ಬಗ್ಗೆ ರೈತ ಮುಖಂಡರುಗಳು ರಾಜಕೀಯ ಪ್ರೇರಿತವಾಗಿ ನಡೆದುಕೊಳ್ಳುತ್ತಿರುವಂತಹ ನಡೆಯನ್ನ ವಿರೋಧಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅರುಣ್ ಓಕೆ ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ರೈತರ ವಿಚಾರದಲ್ಲಿ ಯಾರೆಲ್ಲ ಹೇಗೆ ಭಾವನಾತ್ಮಕವಾಗಿರುವಂತಹ ಆಟವನ್ನ ಆಡ್ತೀರಾ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಗೊತ್ತಿರುವಂತಹ ವಿಚಾರ ಏನು ಅಲ್ಲ ಸಂದರ್ಭಗಳು ಬರಬೇಕು ಸಮಯಗಳು ಬರಬೇಕು ರೈತರಿಗೆ ಅವರಿಗೆ ಅರಿವಾಗುತ್ತೆ ಕಮೋನ್ನೇ ಒಬ್ಬ ರೈತ ಮುಖಂಡರು ಎಲ್ಲಾ ರೈತರನ್ನ ಕುರಿಸ್ಕೊಂಡ್ಬಿಟ್ಟು ಆ ಕಾಯ್ದೆಯನ್ನ ಓದ್ ಹೇಳಿ ಯಾವ ರೈತರು ಅದನ್ನ ಒಪ್ಕೊಳ್ತಾರೆ ಒಪ್ಕೊಳ್ಳಲ್ಲ ಅನ್ನೋದು ಗೊತ್ತಾಗುತ್ತೆ ಕೇವಲ ಪ್ರತಿಭಟನೆಗಳನ್ನ ಮಾಡ್ತೀರಾ ಕಾಯ್ದೆಯಲ್ಲಿರುವಂತಹ ಅಂಶಗಳನ್ನ ಎದುರುಗಡೆ ಕೂತ್ಕೊಂಡಿರುವಂತಹ ರೈತರಿಗೆ ಹೇಳಿ ನೋಡೋಣ ರೈತರು ತಿಳ್ಕೊಳ್ಳಿ ಗೊತ್ತಾಗುತ್ತೆ ಏನು ಅಂತ ಹೇಳಿ